ಬೀದಿ ಬೀದಿಗಳಲ್ಲಿ ಅವನು ಸ್ವತಂತ್ರನಾಗಿ ನಡೆಯುವಂತಹ ಸಂದರ್ಭ ಬಂದರೆ ಮಾತ್ರ ಇಲ್ಲಿ ಭಾರತ ಸ್ವತಂತ್ರವಾಗುತ್ತದೆ. ಆ ಸ್ವಾತಂತ್ರ್ಯ ನಾನು ಕಾಣುತ್ತೇನೆ ಎಂದು ಹೇಳಿದಂತ ಆ ಗಾಂಧೀಜಿಯವರನ್ನು ಕಾಡು ಹಗಲೇ ಕೊಂದಂತಹ ಕಿರಾತಕರು, ಅವರಿಗೆ ಕೊಂದಂತಹ ಆ ಕಿರಾತಕರನ್ನು ಇವತ್ತು ವೈಭವೀಕರಿಸಲಾಗುತ್ತಾ ಇದೆ. ಇಡೀ ಜಗತ್ತೇ ಗಾಂಧೀಜಿ ಹಂತಕರನ್ನು ಅವರು ಭಯೋತ್ಪಾದಕರೆಂದು ಹೇಳುವಾಗ ಇವತ್ತು ಕೆಲವು ಮಾಧ್ಯಮಗಳು ಗೋಡ್ಸೆಯನ್ನು ವೈಭವೀಕರಿಸುವಂತಹ ಪ್ರಯತ್ನಗಳು ಇಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಭಾರತದ ಮುಸಲ್ಮಾನರು ಈ ಸ್ವತಂತ್ರ ಸಂಗ್ರಾಮಕ್ಕೆ ಕೊಟ್ಟಂತಹ ಕೊಡುಗೆಗಳು ಅನನ್ಯವಾಗಿದೆ. ನಮಗೆ ಗೊತ್ತಿದೆ, ಮೌಲಾನ ಮೊಹಮ್ಮದ್ ಅಲಿಯವರು, ಮೌಲಾನ ಶೌಕತ್ ಅಲಿಯವರು ಮೂರು ಮಕ್ಕಳು, ಬೀಗಮ್ಮ ಬೀದಾರ ಮೂರು ಮಕ್ಕಳು ಈ ಭಾರತ ಸ್ವತಂತ್ರಕ್ಕಾಗಿ ಜೀವ ಕೊಟ್ಟಂತಹ ಎಷ್ಟೋ ಮುಸಲ್ಮಾನರು ಈ ಭಾರತದಲ್ಲಿದ್ದಾರೆ. ಇದು ಮುಸಲ್ಮಾನರ ಭಾರತ ಹೇಗೆ ಆಗುವುದಿಲ್ಲವೋ ಅದೇ ರೀತಿ ಹಿಂದೂಗಳ ಭಾರತವೂ ಅಲ್ಲ, ಇದು ಕ್ರೈಸ್ತರ ಭಾರತವೂ ಅಲ್ಲ, ಇದು ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಎಲ್ಲರೂ ಇಲ್ಲಿ ಹೋರಾಟ ಮಾಡಿ ಕಳಿಸಿಕೊಟ್ಟಂತಹ ಭಾರತವಾಗಿದೆ. ಇದು ನಮ್ಮ ಭಾರತ. ಅಲ್ಲಿ ಹಬನ ಗೀಸಿ ಕಾತ ಆಪಸ್ನೆ ಬೇರೆ ರಕನ, ಅಲ್ಲಿ ಹಬನ ಗೀಸಿ ಕಾತ ಆಪಸ್ನೆ ಬೇರೆ ರಕನ, ಹಿಂದೀ ಹಮ್ ವತನ್ ಹೇ ಹಿಂದೂಸ್ತಾನ್ ಹಮಾರಾ ಹಮಾರಾ. ಅಲ್ಲಾಮ ಇಕ್ಬಾಲ್ ರವರ ಸುಂದರವಾದಂತಹ